ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಸಮಯದಲ್ಲಿ ಆಗಸ್ಟ್ 15 ರ ಮೊದಲು ಕ್ರೀಡಾಕೂಟವನ್ನು ನಮ್ಮ ಜಿಎಸ್ ಪಾಲಿಟೆಕ್ನಿಕ್ ರೂರಲ್ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಂದ ಏರ್ಪಡಿಸಲಾಗಿದೆ. ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿ ಎಂದು ವಿದ್ಯಾರ್ಥಿಗಳಿಗಾಗಿ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಕ್ರಿಕೆಟ್ ಹಾಗೂ ವಾಲಿಬಾಲ್ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾಗಿ ಕಬಡ್ಡಿ ಪಂದ್ಯಾವಳಿ ಮತ್ತು ಥ್ರೋಬಾಲ್ ಏರ್ಪಡಿಸಲಾಗಿದೆ. ವಿದ್ಯಾರ್ಥಿಗಳು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಲಿ ಎಂದು ವಿದ್ಯಾನಂದ ಗುರುಕುಲ ಜಿಎಸ್ ಪಾಲಿಟೆಕ್ನಿಕ್ ಮುಖ್ಯ ಪ್ರಾಚಾರ್ಯರಾದ ಎನ್ ಆರ್ ಕುಕ್ನೂರ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕೆಆರ್ ಕುಲಕರ್ಣಿ ಮುಖ್ಯ ಶಿಕ್ಷಕರು, ಮೈಬೂಬ್ ಶಿಕ್ಷಕರು, ಜಾಗೀರ್ದಾರ್ ದತ್ತುರಾವ್ ಜಗತ್ತಾಪ್, ದುರ್ಗಪ್ಪ ಗಡದ್, ಮನೋಹರ್ ಸುಲಕೆ, ಕೃಷ್ಣ ಧನ್ವಂತರಿ, ಪ್ರದೀಪ್ ನಾಗರಾಜ್ ಕುಲಕರ್ಣಿ, ರಮೇಶ್ ಕುಲಕರ್ಣಿ ಮತ್ತು ಶಾಲಾ ವಿದ್ಯಾರ್ಥಿಗಳು ಹಾಗೂ ಅನೇಕರು ಪಾಲ್ಗೊಂಡಿದ್ದರು. ಚೆನ್ನಯ್ಯ ಹಿರೇಮಠ್, ಎನ್ಕೆಎಸ್ ಟಿವಿ 4, ಕುಕ್ನೂರ್ ತಾಲೂಕ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ನಮ್ಮ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂದರೆ ಆಗಸ್ಟ್ 15 ಮೊದಲು ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟಗಳನ್ನು ಆಡಿಸ್ತಕ್ಕಂಥದ್ದು ಪದ್ಧತಿ ಇದು. ನಮ್ಮ ಪಾಲಿಟೆಕ್ನಿಕ್ ಸೆಕ್ಷನ್ ಅಂದರೆ ಡಾಕ್ಟರ್ ಜಿ ಎಸ್ ಮೇಲ್ಕೋಟೆ ರೂರಲ್ ಪಾಲಿಟೆಕ್ನಿಕ್. ಸೊ ನಮ್ಮಲ್ಲಿ ಈ ಸಾರಿ ಏನಾಗಿದೆ ಅಂದರೆ 2, 4, 6 ಅಂದರೆ ನಾ 3 ಸೆಮಿಸ್ಟರ್ ವಿದ್ಯಾರ್ಥಿಗಳಲ್ಲದೇ ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳು ಕೂಡ ಎಂಟ್ರೆನ್ಸ್ ಆಗಿದ್ದಾರೆ. ಅಂದರೆ ಇದು ಗೌರ್ಮೆಂಟ್ ಆ ಥರ ನಮಗೆ ಪ್ರವೇಶ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಿಕ್ಕೆ ಹೇಳಿದ್ದಕ್ಕೆ ಅದಕ್ಕೆ ಇವ್ರು ಹುಡುಗರು ನಮ್ಮಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಒಂದು ಕಾರಣಕ್ಕೆ ಇದು ನಮಗೇನಾಯಿತು ಅಂದರೆ ಈ ಸಮಯದಲ್ಲೇ ನಾವು ಕ್ರೀಡಾಕೂಟಗಳನ್ನು ಆಡಿಸ್ಬೇಕು ಅಂತ ತಿಳ್ಕೊಂಡು ನಿರ್ಧಾರ ಮಾಡಿ ಸೊ ಎಲ್ಲ ಹುಡುಗರಿಗೂ ಒಂದು ಕ್ರೀಡೆ ಚಟುವಟಿಕೆ ಇರಲಿ ಅಂತಂದು ಈ ಥರ ನಡೆಸ್ತಾ ಇದ್ದೀವಿ. ಕ್ರಿಕೆಟನ್ನು ಮತ್ತು ವಾಲಿಬಾಲನ್ನು, ಸೊ ಹೆಣ್ಣು ಹುಡುಗರಿಗೂ ಕೂಡ ಸಪ್ರೇಟಾಗಿ ಕಬಡ್ಡಿಯನ್ನು ಮತ್ತು ಅವ್ರಿಗೆ ಥ್ರೋಬಾಲನ್ನು ಈ ಥರ ಆಡಿಸಿ ಒಂದು 2 ದಿವಸ ಎಂಟರ್ಟೈನ್ಮೆಂಟ್ ಇರಲಿ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.